ನಮಸ್ಕಾರ ಗೆಳೆಯರೇ, ಮತ್ತೆ ಭೂತಗಳ ಅದ್ಭುತ ಜಗತ್ತಿಗೆ ಸ್ವಾಗತ. ಇವತ್ತು ಹಿಂದೂ ಮುಸ್ಲಿಂ ಬಾಂಧವ್ಯ ಬೆಸೆದಂತಹ ಆಲಿಭೂತದ ಬಗ್ಗೆ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೇನೆ. ತುಳುನಾಡಿನಲ್ಲಿ ಯಾರಿಗೆ ಹೇಗೆ ಯಾಕೆ ದೈವತ್ವ ಪಡೆಯುತ್ತದೆ ಎನ್ನುವುದಕ್ಕೊಂದು ಸಿದ್ಧ ಸೂತ್ರವಿಲ್ಲ. ಆಲಿ ಚಾಮುಂಡಿ ಮೂಲತಃ ಮುಸ್ಲಿಂ ದೈವ. ಕುಂಬಳೆ ಪರಿಸರದ ಅರಿಕ್ಕಾಡಿಯಲ್ಲಿ ಆರಾಧಿಸಲ್ಪಡುವ ಆಲಿಚಾಮುಂಡಿ ಬಹಳ ಪ್ರಸಿದ್ಧವಾದ ದೈವತ. ಕುಂಬಳೆ ಸಮೀಪ ಒಂದು ಗುಡ್ಡದಲ್ಲಿ ಪಾರೆಸ್ಥಾನ ಎಂಬ ಕ್ಷೇತ್ರ ಇದೆ. ಇದು ಆಲಿಭೂತದ ಮೂಲ ಸ್ಥಾನ. ಅರಿಕ್ಕಾಡಿ ಸಮೀಪದ ಪಾದೆಸ್ಥಾನದ ಪ್ರಧಾನ ದೈವ ಪಾಡಾಂಗರೆ ಪೋದಿ ಅಂದರೆ ಪಾಟಾರ್ಕುಳಂಗರ ಭಗವತಿ. ಆದರೆ ಈ ಭೂತಸ್ಥಾನದಲ್ಲಿ ಆಲಿಚಾಮುಂಡಿ ಪ್ರಧಾನ ಭೂತಕ್ಕಿಂತ ಹೆಚ್ಚು ಪ್ರಸಿದ್ಧಿ ಪಡೆದಿದೆ. ಅಜ್ಜಿ ಭೂತ, ಶಿರಾಡಿ ಭೂತ, ರುದ್ರಚಾಮುಂಡಿ ಮೊದಲಾದಂತಹ ಉಪದೈವಗಳು ಇತರ ಪ್ರಧಾನ ದೈವಗಳ ಸೇರಿಗೆ ದೈವಗಳಾಗಿದ್ದರೂ ಕೂಡ ಪ್ರಧಾನ ದೈವಗಳಿಗಿಂತ ಹೆಚ್ಚು ಮಹತ್ವವನ್ನು ಪಡೆದಿದ್ದಾರೆ. ಇದು ತುಳು ಸಂಸ್ಕೃತಿಯಲ್ಲಿ ಅಲ್ಲಲ್ಲಿ ಕಂಡು ಬರುವಂತಹ ವಿಶಿಷ್ಟವಾದಂತಹ ವಿದ್ಯಮಾನ. ಇದು ದುರ್ಬಲರು ಸಬಲರಾಗುತ್ತಿರುವ ಸಂಕೇತವೂ ಇರಬಹುದು. ಅದೇನೇ ಇರಲಿ, ಆಲಿಭೂತ ಕೂಡ ಪ್ರಧಾನ ದೈವಕ್ಕಿಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುವುದು ಗಮನಾರ್ಹ ಅಂಶವಾಗಿದೆ. ಎಲ್ಲ ಜಾತಿ ಧರ್ಮದ ಜನರು ಆಲಿಚಾಮುಂಡಿಯನ್ನು ಭಕ್ತಿಯಿಂದ ನಂಬಿ ಆರಾಧಿಸುತ್ತಾರೆ. ತುಳುನಾಡಿನಲ್ಲಿ ಯಾರಿಗೆ ಹೇಗೆ ಯಾವಾಗ ದೈವತ್ವ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುವುದಕ್ಕೆ ಒಂದು ಸಿದ್ಧ ಸೂತ್ರವಾಗಲಿ ನಿಯಮವಾಗಲಿ ಏನೂ ಇಲ್ಲ. ದುರಂತವನ್ನಪ್ಪಿದ ಅಸಹಾಯ ಶೂರರು ಮಾತ್ರ ಭೂತಗಳಾಗಿದ್ದಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಮನುಷ್ಯ ಮೂಲದಿಂದ ಭೂತಸ್ಥಿತಿಗೇರಿದವರು ಎಲ್ಲರೂ ಮೂಲತಃ ಸಾತ್ವಿಕರು, ಸದ್ಧರ್ಮಿಗಳು, ಸಾಧ್ವಿಗಳು, ಶೂರರು ಎನ್ನುವಂತಿಲ್ಲ. ಅಂತಹ ಉದಾತ್ತ ಚರಿತರು ವಿರಳವಾಗಿ ಕೆಲವರಿರಬಹುದು. ಯಾವುದೇ ವಿಶೇಷ ಗುಣಗಳಿಲ್ಲದ ತೀರಾ ಸಾಮಾನ್ಯರು ಕೂಡ ಬೇರೆ ಬೇರೆ ಕಾರಣಗಳಿಂದ ದೈವತ್ವವನ್ನು ಪಡೆದಿದ್ದಾರೆ. ಆಕಸ್ಮಿಕ ಮರಣಕ್ಕೆ ಗುರಿಯಾದವರು ದೈವಗಳ ಕಾರಣಿಕಗಳು ಸೇರಿ ದೈವತ್ವ ಪಡೆದು ಆರಾಧಿಸಲ್ಪಡುತ್ತಾರೆ. ಪ್ರಧಾನ ಭೂತಗಳಾದ ಉಳ್ಳಾಕುಲು, ಶಿರಾಡಿ, ಮಲರಾಯಿ, ಪಬ್ಬರಿಯ, ಪಂಜುರ್ಲಿ ಮೊದಲಾದ ಭೂತಗಳ ಅನುಗ್ರಹದಿಂದ ಅನೇಕರು ಸೇರಿಗೆ ದೈವಗಳಾಗಿದ್ದಾರೆ. ಅಂತೆಯೇ ಈ ಪ್ರಧಾನ ಭೂತಗಳ ಆಗ್ರಹಕ್ಕೆ ತುತ್ತಾಗಿಯೂ ಕೂಡ ಅನೇಕರಿಗೆ ದೈವತ್ವ ಲಭಿಸಿದೆ. ಹೀಗೆ ಆಲಿಚಾಮುಂಡಿ ಕೂಡ ಮಂತ್ರ ದೇವತೆಯ ಅಥವಾ ರಕ್ತೇಶ್ವರಿಯ ಆಗ್ರಹಕ್ಕೆ ತುತ್ತಾಗಿ ದೈವ ದುರಂತವನ್ನಪ್ಪಿ ನಂತರ ದೈವತ್ವವನ್ನು ಪಡೆದು ಆರಾಧಿಸಲ್ಪಡುವ ಮುಸ್ಲಿಂ ಮೂಲದ ದೈವವಾಗಿದೆ. ತುಳುವರ ಭೂತಾರಾಧನೆಯಲ್ಲಿ ಯಾವುದೇ ಜಾತಿ ಭೇದ ಇರುವುದಿಲ್ಲ. ಅಂತೆಯೇ ಧರ್ಮದ ಗಡಿ ಕೂಡ ಇದಕ್ಕಿಲ್ಲ. ಉಳ್ಳಾಲದಲ್ಲಿ ಭೂತ ಮಸೀದಿಗೆ ಭೇಟಿ ಕೊಡುವ ಸಂಪ್ರದಾಯ ಇದೆ. ಅದೇ ರೀತಿ ಕೆಲವೆಡೆ ಭೂತ ಮುಸ್ಲಿಂ ಕ್ರಿಶ್ಚಿಯನ್ ವ್ಯಕ್ತಿಗಳನ್ನು ಉದ್ದೇಶಿಸಿ ಕರೆದು ಗೌರವಿಸುವ ಪದ್ಧತಿ ಇದೆ. ತೊಕ್ಕೋಟು ಸಮೀಪ ಭೂತ ಅಂತಂತೋನಿ ಎಂದು ಕ್ರಿಶ್ಚಿಯನ್ ವ್ಯಕ್ತಿಯನ್ನು ಕರೆಯುವ ಬಗ್ಗೆ ಭೂತ ಕಟ್ಟುವ ಕಲಾವಿದರಾದ ಅಣ್ಣಪ್ಪ ಅಪ್ಪಣ್ಣ ಅವರು ತಿಳಿಸಿದ್ದಾರೆ. ಅಂತೆಯೇ ತುಳುನಾಡಿನಲ್ಲಿ ದೈವತ್ವವನ್ನು ಪಡೆದವರೆಲ್ಲ ಹಿಂದೂಗಳು ತುಳುನಾಡಿನವರೇ ಆಗಬೇಕಿಲ್ಲ. ಅನೇಕ ಕನ್ನಡ ಮೂಲದ ವ್ಯಕ್ತಿಗಳು ತುಳುನಾಡಿನಲ್ಲಿ ಭೂತಗಳಾಗಿ ಆರಾಧಿಸಲ್ಪಡುತ್ತಿದ್ದಾರೆ. ಕನ್ನಡ ಬೀರ, ಬಚ್ಚ ನಾಯಕ, ಬೈಸು ನಾಯಕ, ಕರಿಯಣ್ಣ ನಾಯಕ, ಕಚ್ಚೆಭಟ್ಟ, ಕನ್ನಡ ಭೂತ, ಕನ್ನಡಯಾನೆ ಪುರುಷ ಭೂತ, ಕನ್ನಡಿಗ ಭೂತ ಮೊದಲಾದವರು ಮೂಲತಃ ಕನ್ನಡ ಭಾಷಿಗಾಗಿದ್ದವರು. ತುಳುನಾಡಿನಲ್ಲಿ ದೈವತ್ವ ಪಡೆದು ಭೂತವಾಗಿ ಆರಾಧಿಸಲ್ಪಡುವುದು ಒಂದು ವಿಶಿಷ್ಟ ಸಂಸ್ಕೃತಿ. ಇಲ್ಲಿ ಭೂತತ್ವವನ್ನು ಪಡೆಯುವುದಕ್ಕೆ ಯಾವುದೇ ಜಾತಿ ಧರ್ಮದ ಮಿತಿ ಇಲ್ಲ. ಇಲ್ಲಿ ಬ್ರಾಹ್ಮಣರೂ ಭೂತವಾಗಿದ್ದಾರೆ. ಚಾಮುಂಡಿ, ಕೆರೆ ಚಾಮುಂಡಿ, ಬಟ್ಟೆ ಭೂತ, ಕಚ್ಚೆಭಟ್ಟ, ನಾರಳತ್ತಾಯ ಮೊದಲಾದ ಭೂತಗಳು ಬ್ರಾಹ್ಮಣ ಮೂಲದ ದೈವತ್ವಗಳು. ರಾಮಶೆಟ್ಟಿ ಎಂಬ ವೀರಶೈವ ಲಿಂಗಾಯತ ವ್ಯಕ್ತಿ ನೆತ್ತರು ಮುಗಳಿ ಎಂಬ ಭೂತವಾಗಿದ್ದಾನೆ. ನೈದಾಲ ಪಾಂಡಿ ಕೂಡ ಮೂಲತಃ ಲಿಂಗಾಯತನಾಗಿ ಪರಿವರ್ತಿತನಾದ ರಾಜಕುಮಾರ. ಅಚ್ಚು ಬಂಗೇತಿ, ಅಕ್ಕಚ್ಚು ಭೂತ, ಬುಟ್ಟಿ ಭೂತಗಳು ಮೂಲತಃ ಜೈನ ಧರ್ಮದವರಾಗಿದ್ದಾರೆ. ಕ್ರಿಶ್ಚಿಯನ್ ತೆಯ್ಯಮಿಗೆ ಆರಾಧನೆ ಇರುವ ಬಗ್ಗೆ ಕೇಳು ಮಾಸ್ತರ್ ಅಗಲ್ಪಾಡಿ ಅವರು ತಿಳಿಸಿದ್ದಾರೆ. ಅಂತೆಯೇ ತುಳುನಾಡಿನ ಅನೇಕ ಮುಸ್ಲಿಂ ಮೂಲದ ವ್ಯಕ್ತಿಗಳು ದೈವತ್ವಕ್ಕೇರಿ ಆರಾಧಿಸಲ್ಪಡುತ್ತಿದ್ದಾರೆ. ಬಬ್ಬರಿಯ, ಬ್ಯಾರ್ದಿ ಭೂತ, ಬ್ಯಾರಿ ಭೂತ, ಮಾಪುಲೆ ಮಾಪುಳ್ತಿ ಭೂತಳು, ಮಾಪುಳ್ತಿ ಧೂಮಾವತಿ ಮೊದಲಾದವರು ಮುಸ್ಲಿಂ ಮೂಲದ ದೈವತ್ವಗಳು. ಹೀಗೆ ಆಲಿಭೂತ ಕೂಡ ಮುಸ್ಲಿಂ ಮೂಲದ ದೈವ. ಭೂತಗಳಾದ ನಂತರ ಇವರು ಹಿಂದೆ ಯಾರಾಗಿದ್ದರು, ಏನಾಗಿದ್ದರು ಎಂಬ ಪ್ರಶ್ನೆಯೇ ಬರುವುದಿಲ್ಲ. ಎಲ್ಲ ದೈವಗಳು ಸಮಾನ. ಎಲ್ಲ ದೈವಗಳಿಗೂ ಒಂದೇ ರೀತಿಯ ಗೌರವ ಭಕ್ತಿಯ ನೆಲೆ ಇದೆ. ಇದು ತುಳುನಾಡಿನ ವೈಶಿಷ್ಟ್ಯ ಮತ್ತು ಉದಾರತೆ ಕೂಡ. ಆಲಿಭೂತ ಕೂಡ ಮೂಲತಃ ಮುಸ್ಲಿಂ ಮಂತ್ರವಾದಿ. ಬೇರೆ ಊರಿನಿಂದ ಆಶ್ರಯಕ್ಕಾಗಿ ಅಲೆದಾಡುತ್ತಾ ಬಂದು ಆರಿಕ್ಕಾಡಿಯ ಕುಂಬಳೆ ಸಮೀಪದ ಆರಿಕ್ಕಾಡಿಯ ಪಾರೆಸ್ಥಾನದ ಬಿಲ್ಲವರಲ್ಲಿ ಆಶ್ರಯವನ್ನು ಬಿಡುತ್ತಾನೆ. ದಯಾಳುಗಳಾದ ಅವರು ಈತನ ದುಷ್ಟತನದ ಹೆಣ್ಣು ಹುಚ್ಚಿನ ಅರಿವಿಲ್ಲದೆ ಆತನಿಗೆ ಆಶ್ರಯ ಕೊಡುತ್ತಾರೆ. ಆಲಿ ಬ್ಯಾರಿ, ಬ್ಯಾರಿ ಎಂದರೆ
ಕಾಸರಗೋಡು ಮಂಗಳೂರು ಕಡೆಯಲ್ಲಿ ಮುಸ್ಲಿಮರನ್ನು ಬ್ಯಾರಿ ಎಂದು ಕರೆಯುತ್ತಾರೆ. ವ್ಯಾಪಾರಕ್ಕಾಗಿ ಬಂದವರು ವ್ಯಾಪಾರಿ ಎಂಬ ಅರ್ಥದಲ್ಲಿ ಬ್ಯಾರಿ ಅನ್ನುವ ಪದ ಹುಟ್ಟುಕೊಂಡಿರಬಹುದು. ಆಲಿ ಬ್ಯಾರಿ ನೋಡಲು ಕಟ್ಟುಮಸ್ತಾಗಿ ಸುಂದರನಾಗಿದ್ದನು. ಇವನಿಗೆ ತುಂಬಾ ಹೆಣ್ಣಿನ ಚಪಲ ಇತ್ತು. ಮಂತ್ರವಾದಿಯಾಗಿ ಪ್ರಸಿದ್ಧಿ ಪಡೆದಿದ್ದನು. ತನ್ನ ಮಂತ್ರಶಕ್ತಿಯಿಂದ ಜನರಿಗೆ ಊರ ಹೆಣ್ಣು ಮಕ್ಕಳಿಗೆ ನಾನಾ ರೀತಿಯ ಕಿರುಕುಳ ಕೊಡುತ್ತಿದ್ದನು. ತನ್ನ ಮಂತ್ರಶಕ್ತಿಯಿಂದ ಹೆಣ್ಣು ಮಕ್ಕಳನ್ನು ತನ್ನೆಡೆಗೆ ಸೆಳೆದುಕೊಳ್ಳುತ್ತಿದ್ದನು. ಆತನ ಮಂತ್ರಶಕ್ತಿಯ ಕಾರಣದಿಂದಾಗಿ ಹೆಣ್ಣು ಮರುಳನಾದ ಆತನನ್ನು ವಿರೋಧಿಸಲು ಜನರಿಗೆ ಸಾಧ್ಯವಾಗುತ್ತಿರಲಿಲ್ಲ. ತನ್ನ ಮಂತ್ರಶಕ್ತಿಯಿಂದಾಗಿ ಆತ ಅಷ್ಟು ಬಲವಂತನಾಗಿದ್ದನು. ಅವನು ಮಂತ್ರಶಕ್ತಿ ಇರುವ ಒಂದು ತಾಯಿತವನ್ನು ಕೊರಳಿಗೆ ಕಟ್ಟಿಕೊಂಡಿದ್ದನು. ಅದು ಅವನ ಮೈ ಮೇಲೆ ಇರುವ ತನಕ ಅವನನ್ನು ಸೋಲಿಸಲು ಯಾರಿಂದಲೂ ಅಸಾಧ್ಯವಾಗಿತ್ತು. ಅವನು ತನಗೆ ಆಶ್ರಯ ಕೊಟ್ಟ ಬಿಲ್ಲವರ ಮನೆಯ ದೇಯಿ ಎಂಬ ಹೆಣ್ಣು ಮಗಳನ್ನು ತನ್ನೆಡೆಗೆ ಸೆಳೆಯಲು ಯತ್ನಿಸಿದನು. ಅವಳು ಇವನೆಡೆಗೆ ಒಲಿಯದೇ ಇದ್ದಾಗ ತನ್ನ ಮಂತ್ರಶಕ್ತಿಯಿಂದ ಅವಳನ್ನು ಸೆಳೆದು ಅವಳ ಸಾವಿಗೆ ಕಾರಣನಾದನು. ಆಗ ಆ ಕುಟುಂಬದವರು ಮಂತ್ರದೇವತೆಗೆ ಕೈಮುಗಿದು ಆಲಿಬ್ಯಾರಿಯಿಂದ ನಮಗೆ ರಕ್ಷಣೆ ಕೊಡು, ನಮ್ಮನ್ನು ಕಾಪಾಡು ಎಂದು ಬೇಡಿಕೊಂಡರು. ತನ್ನ ಭಕ್ತರ ಕಷ್ಟವನ್ನು ಅರಿತ ಮಂತ್ರದೇವತೆ ಒಂದು ಸುಂದರ ಹೆಣ್ಣಾಗಿ ಆವಿರ್ಭವಿಸಿ ತನ್ನ ಒಡನಾಡಿ ಹೆಣ್ಣು ಮಕ್ಕಳೊಂದಿಗೆ ಒಂದು ಕೆರೆಯಲ್ಲಿ ಹೊಳೆಯಲ್ಲಿ ಜಲಕ್ರೀಡೆಯಾಗುತ್ತದೆ. ಆ ಹೆಣ್ಣಿನ ರೂಪು ಬೆಡಗು ಭಿನ್ನಾಣ ನೋಡಿ ಮರುಳಾದ ಆಲಿಬ್ಯಾರಿ ಅವಳಲ್ಲಿ ಮೋಹಗೊಂಡು ಕೆರೆಯ ಬಳಿಗೆ ಬರುತ್ತಾನೆ. ಆಗ ಹೆಣ್ಣಿನ ಆ ಮಾಯಾ ರೂಪು ಅವನಲ್ಲಿ ನೀನು ಬಟ್ಟೆಯನ್ನು ಕಳಚಿ ಕೆರೆಗೆ ಬರಬೇಕು ಎಂದು ಹೇಳುತ್ತದೆ. ಅಂತೆಯೇ ಅವನು ತನ್ನ ಬಟ್ಟೆಯನ್ನು ಬಿಚ್ಚಿ ಕೆರೆಗೆ ಇಳಿಯುತ್ತಾನೆ. ಆಗ ಆ ಹೆಣ್ಣು ರೂಪದ ಮಂತ್ರದೇವತೆ, ಅದು ನಿನ್ನ ಕೊರಳಲ್ಲಿ ಇರುವುದೇನು, ಅದನ್ನು ಅಲ್ಲಿಟ್ಟು ಬಾ ಎಂದು ಹೇಳಿ ಅವನ ಮಂತ್ರಶಕ್ತಿ ಇರುವ ತಾಯಿತವನ್ನು ತೆಗೆಯುವಂತೆ ಹೇಳುತ್ತದೆ. ಹೆಣ್ಣಿನ ಮೋಹಕ್ಕೆ ಒಳಗಾದ ಆತ ಹಿಂದೆ ಮುಂದೆ ವಿವೇಚಿಸದೆ ತನ್ನ ಮಂತ್ರಶಕ್ತಿ ಇರುವ ತಾಯಿತವನ್ನು ತೆಗೆದಿಟ್ಟು ಕೆರೆಗೆ ಇಳಿಯುತ್ತಾನೆ. ಮಂತ್ರಶಕ್ತಿ ಉಳ್ಳ ತಾಯಿತದ ಬಲವಿಲ್ಲದ ಆತನನ್ನು ಸ್ತ್ರೀ ರೂಪಿನ ಮಂತ್ರದೇವತೆ ಸಂಹರಿಸುತ್ತದೆ ಎಂಬ ಐತಿಹ್ಯವು ಆಲಿಭೂತದ ಬಗ್ಗೆ ಪ್ರಚಲಿತವಿದೆ. ಆತನನ್ನು ಮಂತ್ರದೇವತೆ ತನ್ನ ಸೇರಿಗೆ ದೈವವನ್ನಾಗಿ ಮಾಡುತ್ತದೆ. ಆತ ಮುಂದೆ ಆಲಿಭೂತ ಆಲಿಚಾಮುಂಡಿ ಭೂತವಾಗಿ ದೈವತ್ವವನ್ನು ಪಡೆದು ಆರಾಧಿಸುತ್ತಾನೆ. ಆಲಿಚಾಮುಂಡಿ ಕುರಿತು ಇನ್ನೊಂದು ರೀತಿಯ ಕಥಾನಕ ಕೂಡ ಪ್ರಚಲಿತವಿದೆ. ಆತ ಒಂದು ಹಲಸಿನ ಹಣ್ಣನ್ನು ತರ್ತಾನೆ. ಆಗ ಅದನ್ನು ಆ ಬಿಲ್ಲವರ ಮನೆಯವರೆಲ್ಲ ಸೇರಿ ಕೊಯ್ದು ತಿಂತಾರೆ. ನಂತರ ಅವರೊಳಗೆ ಜಗಳ ಹುಟ್ಟಿಕೊಳ್ತದೆ. ಆಗ ಆಲಿಭೂತ ಹಲಸಿನ ಹಣ್ಣಿನ ದುಡ್ಡನ್ನು ಕೊಡಬೇಕು ಅಂತ ಹೇಳ್ತಾನೆ. ಅದರ ಬೆಲೆ ಎಷ್ಟು ಎಂದು ಕೇಳಿದಾಗ ಒಂದು ಮುಳ್ಳಿಗೆ 1 ರೂಪಾಯಿ ಅಂತ ಕೊಡಬೇಕು ಅಂತ ಹೇಳ್ತಾನೆ. ಈ ವಿಷಯದಲ್ಲಿ ಅವರಿಗೆ ಚರ್ಚೆ ಆಗ್ತದೆ. ಮುಂದೆ ಪ್ರಧಾನ ದೈವದ ಸಹಾಯದಿಂದ ಆತನನ್ನು ಸಂಹಾರ ಮಾಡುತ್ತಾರೆ ಎಂಬಂತಹ ಕತೆ ಕೂಡ ಇದೆ. ಆದರೆ ಹೆಚ್ಚಾಗಿ ಮೊದಲಿನಿಂದಲೂ ಪ್ರಚಲಿತ ಇರುವಂತಹ ಕತೆ ಆತ ಸ್ತ್ರೀ ವ್ಯಾಮೋಹಿಯಾದ ಕಾರಣ ಆತನನ್ನು ಸಂಹಾರ ಮಾಡಿದ ಕತೆ ಹೆಚ್ಚು ಪ್ರಚಲಿತದಲ್ಲಿದೆ. ವಾಸ್ತವಿಕ ನೆಲೆಯಲ್ಲಿ ಆಲೋಚಿಸುವುದರೆ ಅಕಸ್ಮಾತ್ ಆಗಿ ಕೆರೆಯಲ್ಲಿ ಮುಳುಗಿ ದುರಂತವನ್ನಪ್ಪಿರುವ ಆಲಿಬ್ಯಾರಿಯ ಜೊತೆಗೆ ದೈವ ಕಥಾನಕ ಸೇರಿಕೊಂಡಿರುವ ಸಾಧ್ಯತೆ ಇದೆ. ಅಥವಾ ಹೆಣ್ಣಿನ ಮರುಳನಾದ ಆತ ಕೆರೆ ಹಳ್ಳದಲ್ಲಿ ಸ್ನಾನ ಮಾಡುತ್ತಿರುವ ಸ್ತ್ರೀ ಸಮೀಪಕ್ಕೆ ಹೋಗಲತ್ನಿಸಿ ದುರಂತವನ್ನಪ್ಪಿರಬಹುದು. ಈ ಬಗ್ಗೆ ಅತಿರೇಕ ವರ್ತನೆಯ ಮಂತ್ರವಾದಿಯೊಬ್ಬನನ್ನು ಜನರೇ ಸಿಟ್ಟಿಗೆದ್ದು ಗುಪ್ತವಾಗಿ ಮುಗಿಸಿದ ವೃತ್ತಾಂತಕ್ಕೆ ಬೇರೊಂದು ಬಣ್ಣ ಬಂದಿರಲೂಬಹುದು. ಭೂತ ಮಹಿಮೆಗಳನ್ನು ಪ್ರಚಾರಗೊಳಿಸಲು ಇಂತಹ ಕಥೆಗಳು ಅನುಕೂಲ ಎಂದು ಡಾಕ್ಟರ್ ಅಮೃತ ಸೋಮೇಶ್ವರ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇತರ ಭೂತಗಳಂತೆ ಆಲಿಭೂತಕ್ಕೆ ಜಕ್ಕಳಣಿಗಳು ಇರುವುದಿಲ್ಲ. ಈತನಿಗೆ ಬಣ್ಣ ಬಣ್ಣದ ಲುಂಗಿ, ಸೊಂಟದ ಪಟ್ಟಿ, ತಲೆಗೆ ಬಂಗಾರದ ಬೆಳ್ಳಿಯ ಟೊಪ್ಪಿ ಇರುತ್ತದೆ. ಮೈಗೆ ಗಂಧಪೂಸಿ, ಮುಖಕ್ಕೆ ಕಪ್ಪು ಬಣ್ಣ ಹಾಕಿದ ಸರಳ ಅಲಂಕಾರ ಇರುತ್ತದೆ. ಈ ಕಪ್ಪು ಬಣ್ಣ ಆತನ ಮಾಂತ್ರಿಕ ಶಕ್ತಿಯ ಸಂಕೇತವಾಗಿದೆ. ಈ ಆಲಿಭೂತಕ್ಕೆ ತುಂಬಾ ಜನರು ಹರಿಕೆ ಹಾಕುತ್ತಾರೆ. ಅನೇಕ ಮುಸ್ಲಿಂ ಸ್ತ್ರೀ ಪುರುಷರು ಆಲಿಭೂತಕ್ಕೆ ಹರಿಕೆ ಒಪ್ಪಿಸುತ್ತಾರೆ. ಆಲಿಭೂತವನ್ನೆಂದಲ್ಲ, ಎಲ್ಲಾ ಭೂತಗಳ ತುಳುನಾಡಿನ ಮಣ್ಣಿನ ಸತ್ಯಗಳಾದ ಎಲ್ಲಾ ಭೂತಗಳನ್ನು ತುಳುನಾಡಿನ ಎಲ್ಲ ಜಾತಿ ಧರ್ಮದ ಜನ ಆರಾಧನೆ ಮಾಡುತ್ತಾರೆ. ಆಲಿಭೂತಕ್ಕೂ ಕೂಡ ಹರಿಕೆ ಒಪ್ಪಿಸುತ್ತಾರೆ. ವೇಶ್ಯಾವೃತ್ತಿಯ ಹೆಂಗಳೆಯರು ಈತನಿಗೆ ನಡೆದುಕೊಳ್ಳುತ್ತಾರೆ. ಈ ವರ್ಷದ ಬೆಳೆ ಹೇಗಿದೆ ಎಂಬ ಸರಸ ಪ್ರಶ್ನೆಯನ್ನು ಈ ರಸಿಕ ದೈವ ಕೇಳುವುದು ಉಂಟು ಎಂದು ಡಾಕ್ಟರ್ ಅಮೃತ ಸೋಮೇಶ್ವರ ಅವರು ಹೇಳಿದ್ದಾರೆ. ಮುಸ್ಲಿಂ ಮೂಲದ ವ್ಯಕ್ತಿಯೊಬ್ಬ ದೈವೀಕರಣಗೊಂಡು ಸಾವಿರಾರು ಜನರ ಆರಾಧ್ಯ ಶಕ್ತಿಯಾಗಿರುವುದು ವಿಶೇಷ ಮಾತ್ರವಲ್ಲ, ಈ ಆರಾಧನಾ ವಿದ್ಯಮಾನವು ಆರಾಧನಾ ಮಟ್ಟದ ಕೋಮು ಸೌಹಾರ್ದಕ್ಕೆ ಒಂದು ಕೊಡುಗೆಯೂ ಆಗಿದೆ ಎಂದು ಡಾಕ್ಟರ್ ಅಮೃತ ಸೋಮೇಶ್ವರ ಅವರು ಹೇಳಿದ್ದಾರೆ. ಆಲಿಭೂತ ಹಿಂದೂ ಮುಸ್ಲಿಂ ಬಾಂಧವ್ಯವನ್ನು ಬೆಸೆದಂತಹ ವಿಶಿಷ್ಟ ಶಕ್ತಿ. ಎಲ್ಲ ಜನರು ಆಲಿಭೂತವನ್ನು ಆರಾಧನೆ ಮಾಡ್ತಾರೆ. ಇಲ್ಲಿ ಆಲಿಭೂತ ಭಗವತಿ ಕ್ಷೇತ್ರದಲ್ಲಿ ಆರಾಧನೆ ಆಗುವುದು. ಇದನ್ನು ನಡೆಸುವವರೆಲ್ಲ ಹಿಂದೂಗಳು. ಆದರೆ ಈ ಆಲಿಭೂತದ ಆರಾಧನೆಗೆ ಎಲ್ಲ ಜಾತಿ ಧರ್ಮದ ಜನ ಬರ್ತಾರೆ, ಹರಿಕೆ ಹಾಕ್ತಾರೆ, ಆಲಿಭೂತದಿಂದ ಗಂಧ ಪ್ರಸಾದವನ್ನು ತಗೊಂಡು ಹೋಗಿ ಪುನೀತರಾಗ್ತಾರೆ. ಹಿಂದೂ ಮುಸ್ಲಿಂ ಬಾಂಧವ್ಯ ಬೆಸೆದಂತಹ ಈ ಆಲಿಭೂತ ಬಹಳ ವಿಶಿಷ್ಟವಾದ ದೈವವಾಗಿದೆ.
ಈತನಿಗೆ ಪಾಡ್ದನೆ ಇರುವುದಿಲ್ಲ. ನುಡಿಗಟ್ಟು ಕೂಡ ಇರ್ತದೆ, ನುಡಿಗಟ್ಟಿರ್ತದೆ, ಆದರೆ ಪಾಡ್ದನೆ ಇರುವುದಿಲ್ಲ. ಪ್ರಚಲಿತ ಐತಿಹ್ಯಗಳ ಮೂಲಕ ಈ ಕಥಾನಕವನ್ನು ನಾನು ಸಂಗ್ರಹ ಮಾಡಿದ್ದೇನೆ. ಡಾಕ್ಟರ್ ಅಮೃತಸ್ವಾಮಿ ಶಿರೋದನ್ ಇದನ್ನು ಸಂಗ್ರಾಹ್ಯವಾಗಿ ಸಂಕ್ಷಿಪ್ತವಾಗಿ ಬರೆದಿದ್ರು. ಅನಂತರ ಆ ಪರಿಸರಕ್ಕೆ ಹೋಗಿ ನಾನು ರೆಕಾರ್ಡ್ ಮಾಡಿ ಇಲ್ಲಿಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇನೆ. ನಿಮಗೆ ಈ ಕಥಾನಕ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ತುಳು ಸಂಸ್ಕೃತಿಯ ಪ್ರಸಾರದಲ್ಲಿ ನಿಮ್ಮ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಭೂತಗಳ ಅದ್ಭುತ ಜಗತ್ತಿನ ಮೂಲಕ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ಒಂದು ವಿರಾಮ. ಧನ್ಯವಾದಗಳು.